ಸಂಪರ್ಕ ಅನೇಕ ಅರಣ್ಯ ಇದೆ ಆನೆಗಳ ಬಿಡಾರಗಳಿಗೆ ಬಿಡಾರದಲ್ಲಿರ್ತಕ್ಕಂಥ ಆನೆಗಳಿಗೆ ಆಹಾರ ನೀಡತಕ್ಕಂತಹ ಒಂದು ತಾಣ ಇದು ನಾಯಿಗಳಿಗೆ ಸಹಕರವಾಗಿದೆ ಮತ್ತೆ ಈ ಒಂದು ಆನೆಗಳ ಆನೆಗಳಲ್ಲಿ ಅರಣ್ಯದಲ್ಲಿ ಇರತಕ್ಕಂಥ ಆನೆಗಳಿದ್ದಾವೆ ಅಂತ ಒಂದರೆ ನಾಗರ ಕಾಕೆ ಗೀತ ಇತ್ಯಾದಿ स्नानी मई आहार मुझे पूर्तर का इंत दंड आने मुझे नम नूर आदू सह अगर अकोटी फैमिली एलिफेंट ಹಾಗೆ
ಬಹಳ ಸಂತೋಷ ಆಗ್ತದೆ. ನಿಮ್ಮ ಒಂದು ಸೌಮ್ಯ ಪ್ರಭಾವವನ್ನು ನೋಡಿ ತುಂಬಾ ಚೆನ್ನಾಗಿ ಸಹಕರಿಸಿದ್ದೀರಾ. ಯಾವುದೇ ಗಲಾಟೆ ಇಲ್ಲ, ಯಾರು ಯಾವುದಕ್ಕೆ ದಾಯ ಆಗ್ಬಾರ್ದು, ತಲೆಗೆ ಕೈಗೆ ಮೈಗೆ. ದಯವಿಟ್ಟು ಬಾಲನ್ನ ನಿಮ್ಮ ಹತ್ರ ಬಂದ್ರೆ ಅದನ್ನ ವಾಪಸ್ ಕೊಡಿ. ಓಕೆ, ಸೊ ಫುಟ್ಬಾಲ್ ಸ್ಟಾರ್ಟ್ ನೌ. ಜಮೀದಾರ ಆಗಿರ್ತಕ್ಕಂತ ಬಾಬು ಮತ್ತು ಇದರ ಮುಂದೆ ನಿಂತು ಫುಟ್ಬಾಲ್ ಅನ್ನು ಆಡುತ್ತಾರೆ. ಈ ತರಬೇತಿ ಕೊಟ್ಟಿರ್ತಕ್ಕಂತ ಜಮೀದಾರು, ಬಿಜೆಪಿ ಎಂಆರ್ಗಳು ಎಲ್ರಿಗೂ ಸಹ ನಾವು ಧನ್ಯವಾದಗಳನ್ನು ಅರ್ಪಿಸ್ತೀವಿ. ಆರ್ಎಫ್ ಓ ಮೋಹನ್ ಕುಮಾರ್, ಡೆಪ್ಯೂಟಿ ಆರ್ಎಫ್ ಓ ಶಿವಕುಮಾರ್, ಆರ್ಎಫ್ ಡಾಟ್ ಗಾಯತ್ರಿ ಈಗಾಗಲೇ ಹೇಳಿದ್ದಾರೆ. ಈಗ ಫುಟ್ಬಾಲ್ ಸ್ಟೇಡಿಯಂ ಅಲ್ಲಿ, ಈ ಸಕ್ರವೇ ಫುಟ್ಬಾಲ್ ಸ್ಟೇಡಿಯಂ ಅಲ್ಲಿ ಆನೆಗಳಿಂದ ಯಾವ ರೀತಿ ಕ್ರಿಕೆಟ್ ಆಡುವುದರ ಮೂಲಕ ಈ ಬಾಲನ್ನ ಯಾವ ರೀತಿ ಆಡ್ತಾರೆ. ಕ್ರಿಕೆಟ್ ಇಲ್ಲ, ಫುಟ್ಬಾಲ್ ಅಂತ ಹೇಳ್ತಾರೆ. ಅಮೃತ ಮತ್ತು ಹಾಲೆ ಕ್ರಿಕೆಟ್ ಯಾಕೆ ಹೇಳ್ಕೊಂಡು ಬಂದಿದ್ದಾರೆ? ಫೋಟೋ ಕ್ಯಾಮ್ರಾ ವಿಚಾರ ನೋಡಿ ಯಾವ ರೀತಿ ಫುಟ್ಬಾಲ್ ಅನ್ನ ಆಡ್ತಾರೆ ಅಂತ. ಈಗ ಸಾಗರ್, ಸಾಗರ್ಗೆ ಹಾಕಿ ಬಾಲು. ಕ್ಯಾಮ್ರಾ ನಿಮ್ಮ ಮೊಬೈಲ್ಗಳೆಲ್ಲ ಹುಷಾರು. ಬಾಲ್ಗೆ ಎಲ್ಲಿ ಪೆಟ್ಟಾಗುತ್ತೆ ಅಂತ ಹೇಳಿ ಸಾಗರ್ ಬಹಳ ಹುಷಾರಾಗಿ ಆಡ್ತಾನೆ. ಇಸ್ ಎ ವೆರಿ ಡಿಫೆನ್ಸ್ ಪ್ಲೇಯರ್. ಅಮೃತಾಳಿಂದ ಫುಟ್ಬಾಲ್ ಅನ್ನ ಯಾವ ರೀತಿ ಆಡ್ತಾಳೆ ನೋಡಿ ನೋಡಿ. ಫಾಸ್ಟ್ ಫಾಸ್ಟ್ ಅಮೃತಾಳ ಸಹ ಅಷ್ಟೇ ಚೆನ್ನಾಗಿ ಆಡ್ತಾ ಇದ್ದಾಳೆ. ಆದರೆ ಸೂರ್ಯನು ಸಹ ಅದೇ ರೀತಿ ರಭಸದಿಂದ ಬಾಲನ್ನ ಅದೇ ರೀತಿ ರಭಸವಾಗಿ ಉತ್ತರ ಕೊಟ್ಟು ತನ್ನ ಬ್ಯಾಟ್ ಅನ್ನ ಬೀಸಿದ್ದಾನೆ. ಬೀಸಿಡ್ದ ಲೈನ್ ಅಂಡ್ ಲೈನ್ ಬೋಲರ್ ಫೋಲ್ ಬೋಲರ್ ಆನೆಗಳನ್ನ ಪ್ರೇಕ್ಷಕರ ನಾಲ್ಕಿಗೆ ತಿರುಗಿಸಿ. ಮಕ್ಕಳು ಆ ಕಡೆಗೆ ಇದ್ದ ಹೊಡುತ್ತೆ, ಪ್ರೇಕ್ಷಕಕ್ಕಿಗೆ ತಿರುಗಿಸಿ. ಆನೆಗಳು ಪ್ರೇಕ್ಷಕರ ಕಡೆ ತಿರುಗಲಿ. ಕಲಿದಾದ ಕಾಲ ಆ ಕಡೆ ಇರ್ತಕ್ಕಂತ ಉತ್ತರ ದಿಕ್ಕಿನ ಸ್ಟೇಡಿಯಂ ಪ್ರೇಕ್ಷಕರು ಸಹಕರಿಸಬೇಕು. ಬಹಳ ಜನ ಸಹಕರಿಸ್ತಾ ಇದ್ದಾರೆ, ಬಹಳ ನಮಗೆ ಸಂತೋಷ ಆಗ್ತಾ ಇದೆ. ಇಟ್ ಇಸ್ ಅವರ್ ಪ್ರೌಡ್ ಪ್ರಿವಿಲೇಜ್ ಟು ಸಬ್ಮಿಟ್ ವಂಡರ್ಫುಲ್ ಬೌಂಡ್ರಿ ಲೈನ್ ಮೀಸಲು ಬಾಲ್ ಅನ್ಕೋಟ್. ಈಗ ನೋಡ್ತಾ ಇದ್ರಿ ಸೊಂಡಿಲ್ನಲ್ಲಿ ಏನೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ಅಂತ. ಕೆಂಪು ಯಾನೆಗಳು ಆಟವನ್ನು ಸಹ ಆಡ್ತವೆ. ಈ ಒಂದು ಸೊಂಡಿಲಿನಲ್ಲಿ ಒಂದೂವರೆ ಗ್ಯಾಲನ್ ಅಷ್ಟು ನೀರನ್ನು ಹಿಡಿದಿಟ್ಟುಕೊಳ್ತವೆ. ಇವು ಹಿಡಿದಿಟ್ಟುಕೊಂಡು ಸ್ನಾನ ಮಾಡುವಾಗ ತನ್ನ ಮೈ ಮೇಲೆ ಎರಚಿಕೊಳ್ತವೆ. ಅಂದ್ರೆ ಒಂದೂವರೆ ಗ್ಯಾಲನ್ ಅಂತಂದ್ರೆ 6.82 ಸೊನ್ನೆ ಲೀಟರ್ ಒಂದೂವರೆ ಗ್ಯಾಲನ್ ಇದೆ. ಇದು ಜೀವಶಕ್ತಿ ಏನಿದೆ, ಏನು ತಿನ್ನುತ್ತೆ, ಆಹಾರವನ್ನು ಬದುಕುತ್ತದೆ. ಅದರ ತಿನ್ನುತ್ತ ಆಹಾರದ 65 ಭಾಗ ಮಾತ್ರ ಅದು ಕರೆಸ್ಕೊಳ್ತಕ್ಕಂತಹ ಶಕ್ತಿ ಇದೆ. ಅದರ ನಂತರ ಏನು ಇನ್ನು 35 ಭಾಗ ಹಾಗೇನೆ ಕರೆಸ್ಕೊಳ್ಳಕ್ಕಾಗಲ್ಲ. ಮತ್ತೆ ಇದು ಭಾರ ಎತ್ತದು ಅಂತ ಹೇಳಿದ್ರೆ ತನ್ನ ದೇಹದ 37% ತೂಕವನ್ನ ಇದು ಭಾರವನ್ನ ಎತ್ತುತ್ತದೆ. ವಂಡರ್ಫುಲ್ ವಂಡರ್ಫುಲ್ ಕ್ಯಾಚ್. ನೀವೇನು ಇಲ್ಲಿ ನೋಡ್ತಿದ್ರಿ ಎಲ್ಲ ಆಗಿರ್ಲು ಅಂತ ಬ್ಯೂಟಿಫುಲ್. ಈ ಸಕ್ರಬೈಲು ಹೇಗಿತ್ತು ಅಂತ ಹೇಳಿದ್ರೆ ಮೊದಲು ತುಂಬಾ ದಟ್ಟವಾದ ಅರಣ್ಯ ಇತ್ತು. ಇದೇ ಸಕ್ರಬೈಲಿನಲ್ಲಿ ಕೆಟ್ಟವನ್ನು ಮಾಡಿದ್ರು, ಕೆಟ್ಟ ಮಾಡಿ ಇಲ್ಲಿ ಆನೆ ನಡೆದಿದ್ದಾರೆ. ಇದೇ ಕೆಟ್ಟದಲ್ಲಿ ಹಿಡಿದಂತಹ ಒಂದು ಆನೆ ನಮ್ಮಲ್ಲಿದೆ, ನೀವು ತರ್ತಾರ ಅಂತ ಹೇಳಿ ಅದು ಈಗ ಹೊಸ್ತಲ್ಲಿ ಇರೋದ್ರಿಂದ ಅದು ಇಲ್ಲಿಗೆ ಬಂದಿಲ್ಲ. ಈ ಏನು ಸುಂದರವಾದಂತಹ
ಸ್ವಚ್ಛತೆ ಕರ್ಕ ಬನ್ನಿ. ಹಾಲೆ ಅಮೃತ ಥ್ಯಾಂಕ್ ಯು. ನೋಡಿ ಈ ಒಂದು ಪ್ರಭುತ್ವ ವರ್ಷೆಯ ಒಂದು ವರ್ಷ ಯಾವುದು ಅಂತ ಹೇಳಿದ್ರೆ ಹೆಣ್ಣಿಗೆ 11ರಿಂದ 15 ವರ್ಷಗಳಿಗೆ ಪ್ರಭುತಾವಸ್ಥೆಗೆ ಹೆಣ್ಣು ಬರುತ್ತೆ. ಗಂಟು ಆನೆ ಏನಿದೆ 14ರಿಂದ 25 ವರ್ಷಗಳವರೆಗೆ ಇದು ಪ್ರಭುತಾವಸ್ಥೆಗೆ ಬರ್ತದೆ. ಈಗ ನೋಡಿ ಆನೆಗಳನ್ನ ಮಾತಾಡಿಸೋದು ಯಾರು ಮಾತಾಡಿಸ್ತಾರೆ? ಇದು ಒಂದು ಬಂಗಾಳ ಭಾಷೆಯಲ್ಲಿ, ಬಂಗಾಳಿ ಭಾಷೆಯಲ್ಲಿ ಈ ಆನೆಗಳನ್ನು ಮಾತಾಡಿಸ್ತಾರೆ. ಅದು ಅವುಗಳಲ್ಲಿ ಈಗ ಒಂದೇದಾಗಿ ಎಲ್ಲ ರೆಡಿ ಇದ್ದೀರಿ ನೋಡಿ. ಇದಕ್ಕೆ ಪ್ರೈಸ್ ಇದೆ. ಅವರು ಎಷ್ಟು ಚಂದ್ರಗೆ ಅಪ್ಪಿಗೆ ಆನೆಗಳು ಮತ್ತು ಮಹೋತ್ಸರಿಗೆ ಹೊಂದಾಣಿಕೆ ಇದೆ ಅಂತಕ್ಕಂಥದ್ದು. ಮೊದಲನೇದಾಗಿ ದಲೈ. ದಲೈ ಅಂದ್ರೆ ನಮಸ್ಕಾರ ಮಾಡಬೇಕು. ದಲೈ ಬೆಜ್ಜೆಷ್ಟು ಪಾಯಿಂಟ್ ಹಾಕೋಬೇಕು ದಯವಿಟ್ಟು. ಇದರಲ್ಲಿ ಯಾವ್ಯಾವ ಮಾಡ್ತವೆ ಅದನ್ನ ಬರ್ಕೊಳ್ಬೇಕು. ಯಾವ್ದ್ರಲ್ಲಿ ಕ್ವಾಲಿಫೈ ಆಗುತ್ತೆ, ಯಾವ ಫಸ್ಟ್ ಬರ್ತವೆ ಸೆಕೆಂಡ್ ಬರ್ತವೆ ಅದನ್ನ ಜಡ್ಜಸ್ ಅದನ್ನ ನೋಡಿ ಹೇಳ್ಬೇಕು. ಎರಡನೇದಾಗಿ ಮುಂದೆ ಹೋಗು ಅನ್ನೋದಕ್ಕೆ ಹಗ್ಗತ್ ಮಲೆ ಅಂತ ಹೇಳ್ತಾರೆ. ಹಗ್ಗತ್ ಮಲೆ, ಹಗ್ಗತ್ ಮಲೆ ಈತ ಸೂರ್ಯ ಅದ್ರ ಸೂರ್ಯಪ್ಪ ಇನ್ ಕೆಲವು ಮಾಡ್ತಾನೆ ಇಲ್ಲ ನಿಲ್ಲಿ. ಇದು ಏನು ಅಂತ ಹೇಳಿದ್ರೆ ನೀವು ಕಾಣ್ನಲ್ಲಿ ನೀವು ಎನ್ಜಿಸಿ ನಲ್ಲಿ ನೋಡ್ತೀರಿ ಈ ತರ ಮಾಡ್ತಕ್ಕಂಥದ್ದು. ಇದು ಮಾತ್ರ ಮಾಡಿಸ್ತಲ್ಲ, ಯಾಕೆಂದ್ರೆ ದೇಹ ಎರಡು ಮಾತ್ರ ಪತ್ರಪ್ರಕ್ಕೆ ಅದು ಸೇರಿಕೊಂಡಾಗ ಈ ರೀತಿ ತಮ್ಮ ದೇಹವನ್ನ ಅವುಗಳನ್ನ ಹಂಚಿಕೊಡ್ತವೆ. ಒಂದಕ್ಕೊಂದು ನೀವು ಬಂದಾಗ ಶೇಕ್ ಹ್ಯಾಂಡ್ ಹಾಕ್ಕೊಡ್ತೀವಿ. ಆ ರೀತಿ ಯಾವತ್ತು ಇದು ಇಲ್ಲಿ ಮಾವರು ಹೇಳಿದ್ರಿಂದ ಈಗ ಮಾಡ್ತವೆ. ಆದ್ರೆ ಕಾಡಿನಲ್ಲಿ ನೀವು ಸ್ವಚ್ಛತವಾಗಿ ಈ ರೀತಿ ಮಾಡ್ತಾರೆ ನೋಡಿ. ನೋಡಿ ಎಷ್ಟು ಚೆನ್ನಾಗಿ ಮುದ್ದಾಡ್ತದವರೆ ತಮ್ಮ ಸೊಳ್ಳೆ. ಆಮೇಲೆ ಸೊಂಡಿಲಿನಿಂದ ಅವರು ಹತ್ತಿಸ್ಕೊಳ್ತಾರೆ. ಈಗ ನೋಡಿ ಹತ್ತಿಸ್ಕೊಳ್ಳಿ, ಸೂರ್ಯ ಮಾಡ್ತಾ ಇದೆ ನೋಡಿ. ತುಂಬಾ ಆಕರ್ಷಕವಾಗಿತ್ತು ಅದ್ರ ಮೇಲೆ ಹತ್ಕೊಂಡು. ಮತ್ತೆ ಇನ್ನು ಕೆಲವು ಹಣ್ಣುಗಳು ನೋಡಿ ತಮ್ಮ ಸಂದಿಲಿನಿಂದಲೇ ಮೇಲೆ ಹತ್ಕೊಡ್ತಾರೆ. ಅವು ಇಂದಿರಾ, ಭಾಗ್ಯ, ಅಮೃತ ಇವು ಅವು ತಮ್ಮ ಸೊಂಡಿಲಿನಿಂದ ಆಗಿರ್ತದೆ ನೋಡಿ. ಇಲ್ಲಿ ಭಾಗ್ಯ ಸೊಂಡಿಲಿಂದ ತನ್ನ ಮಾವನ ಮೇಲೆ ಕರ್ಕೊಳ್ತಾ ಇದೆ. ಆಮೇಲೆ ಕಟ್ಟು ಬಾರಿ ಚಿಂತನಂತ ಪ್ರೇಕ್ಷಕ ಮಹನೀಯರಿಗೆ ಮಾಡಿ ನಿಮ್ಮ ಜೀವನ ಪಾವನ ಆಗ್ತದೆ. ಏನಾದ್ರೂ ನೀವೆಲ್ಲ ಸಂಕೇತ ಮಾಡಿದ್ರೆ ಜೀವನ ಪಾವನ ಆಗುತ್ತೆ. ಜೀವನ ಪಾವನ ಆಗ್ತದೆ ಮಕ್ಕಳಿಗೆ ನಮ್ಮ ಚೆನ್ನಾಗಿ
ಅವರಿಗೆ ಅರಣ್ಯ ಇಲಾಖೆ ವತಿಯಿಂದ ಧನ್ಯವಾದಗಳು. ಈಗ ಏನು ಆನೆ ಮುಂದೆ ಪ್ರೇಕ್ಷಕರು ಹೋಗ್ತಾ ಇದ್ರಿ, ಹಸಿರು ಹತ್ತಿರದಲ್ಲಿ ಹೋಗಬಹುದಾಗಿ ನಮ್ಮಲ್ಲಿ ಕಡಕಡೆಯ ವಿನಂತಿ. ಎಲ್ಲರೂ ಆನೆಯಿಂದ ದೂರದಲ್ಲಿ ನಾವು ಹೀಗೆ ಅತಿಥಿಗಳು ಅವು ಬಂದು ನಮ್ಮ ಮಾನ್ಯ ಶಾಸಕರನ್ನ ಮತ್ತೆ ಇತರೆ ಎಲ್ಲ ಗಣ್ಯರನ್ನ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಆತ್ಮೀಯವಾಗಿ ಅವುಗಳು ಕೂಡ ಸ್ವಾಗತಿಸಿದ್ದನ್ನ ನಾವು ನೋಡಿದ್ದೀರಿ. ಇನ್ನೇನು ಪೂಜೆಯ ನಂತರ ಈ ವೇದಿಕೆ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ಆ ನಂತರದಲ್ಲಿ ಆನೆಗಳು ಆಟೋಟ ಸ್ಪರ್ಧೆಗಳಲ್ಲಿ ಭಾಗವಹಿಸುವ ಮೂಲಕ ಅವುಗಳ ನಡುವೆ ಸ್ಪರ್ಧೆ, ಅದು ನಮಗೆ ಮನೋರಂಜನೆ. ಅಂತಹ ಒಂದು ವಿಶೇಷವಾದಂತಹ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಆಗಮಿಸಿ ತಮ್ಮ ತಮ್ಮ ಜಾಗಗಳಲ್ಲಿ ಆಸೀನರಾಗಿದ್ದೀರಿ. ಆ ಒಂದು ಆನೆಗಳೀಗ ಮಾರ್ಚ್ ಪಾಸ್ ಮಾಡ್ತಾ ಇದ್ದಾವೆ. ನಮಗೆಲ್ಲರಿಗೂ ಏನು ಸಿಕ್ಕ ಕೂತಿದ್ದೀರಿ, ನಮ್ಮೆಲ್ಲರಿಗೂ ಕೂಡ ಈ ಏನು ನಮ್ಮೀರಿ, ನಮ್ಮ ಅಪ್ಪವನ್ನ ಆಕರ್ಷಿಸಿವೆಲ್ಲ ಬಂದಿದ್ದೀರಿ ನಮ್ಮ ಜೊತೆಗೆ, ನಿಮಗೆಲ್ಲರಿಗೂ ಸ್ವಾಗತ ಅಂತ ಹೇಳಿ ಸಂಜೆಯನ್ನು ಎತ್ತಿ ನಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ಆ ಸ್ವಾಗತವನ್ನ ಅತ್ಯಂತ ಆತ್ಮೀಯವಾಗಿ ಆನಂದಿಸಿದ್ದೀರಿ ಅಂತ ಹೇಳಿ ನಾನು ಭಾವಿಸ್ತೇನೆ. ನೋಡಿ ಹೆಸರು ಈಗ ಆನೆಗಳಿಂದ ದಯವಿಟ್ಟು ಎಲ್ಲರೂ ಕೂಡ ಮತ್ತೊಮ್ಮೆ ನಾನು ವಿದ್ಯಾರ್ಥಿಗಳು ಮಾತಾಡ್ತಾ ಇದ್ದೇವೆ. ನಗರ ಮತ್ತು ಕರಾವಳಿಯನ್ನು ಗುರುತಿಸಬೇಕು. ಆನೆಗಳಿಗೆ ಯಾವುದೇ ಕಾರಣದ ಆರೋಗ್ಯವಂತರಾಗಿದ್ದಾರೆ. ದಯವಿಟ್ಟು ಯಾರು ಸಹ ಅವಕ್ಕೆ ತೊಂದರೆ ಕೊಡಬಾರದು ಅಂತ ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೀನಿ.